ವೀಕ್ಷಕರೇ, ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಾಮಾನ್ಯವಾಗಿ ನಾವು ನೀವೆಲ್ಲ ಒಮ್ಮೆ ಉಪಯೋಗಿಸಿದ ವಸ್ತುಗಳನ್ನ ನಿರುಪಯುಕ್ತ ತ್ಯಾಜ್ಯ ವಸ್ತುಗಳು ಅಂತ ಹೇಳಿ ಬಿಸಾಡ್ಬಿಡ್ತೀವಿ. ಆದ್ರೆ ಇಂತಹ ವಸ್ತುಗಳನ್ನ ಉಪಯೋಗಿಸಿ ಹಲವಾರು ಸುಂದರವಾದ ಆಕರ್ಷಕರವಾದ ಕಲಾಕೃತಿಗಳನ್ನ ರಚಿಸಬಹುದು. ಹೇಗೆ ಅಂತೀರಾ? ಉದಾಹರಣೆಗೆ ಪ್ಲಾಸ್ಟಿಕ್ನ ಬಳಕೆಯಿಂದ ಹಾಗೆ ಸೀಡಿಗಳನ್ನು ಉಪಯೋಗಿಸಿಕೊಂಡು ಕೂಡ ಕಲಾಕೃತಿಗಳನ್ನ ರಚಿಸಬಹುದು. ಇಂತಹ ಕಾರ್ಯಕ್ರಮದಲ್ಲಿ ಗಿಡದ ಕೊನೆಯನ ಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಹಲವಾರು ಸುಂದರವಾದ ಕಲಾಕೃತಿಗಳನ್ನ ರಚಿಸಿದ್ದಾರೆ. ಈ ಶಾಲೆಯ ವಿದ್ಯಾರ್ಥಿಗಳು ಆರ್ಟ್ ಆಫ್ ಗಿವಿಂಗ್ ಎಂಬ ಸಂಸ್ಥೆಯೊಂದಿಗೆ ಸಹಕರಿಸಿ ಅವರು ಹೇಳಿಕೊಟ್ಟಂತಹ ಕಲಾಕೃತಿಗಳನ್ನ ರಚಿಸಿ ಅದನ್ನ ಸ್ಥಳೀಯರಿಗೆ ಮಾರಿ ಅದರಿಂದ ಬಂದಂತಹ ಹಣದಿಂದ ತಮಗೆ ಬೇಕಾದ ವಸ್ತುಗಳನ್ನ ಖರೀದಿಸುತ್ತಿದ್ದಾರೆ. ಹಾಗಾದ್ರೆ ವೀಕ್ಷಕರೇ, ನಾವೀಗ ನೋಡೋಣ ಬನ್ನಿ, ಗಿಡದ ಕೊನೆಯನ ಹಳ್ಳಿ ಶಾಲೆಯ ವಿದ್ಯಾರ್ಥಿಗಳು ತ್ಯಾಜ್ಯ ವಸ್ತುಗಳನ್ನ ಉಪಯೋಗಿಸಿಕೊಂಡು ಪರಿಸರ ಸ್ವಚ್ಛತೆಯನ್ನು ಹೇಗೆ ಕಾಪಾಡಿಕೊಳ್ತಿದ್ದಾರೆ ಅಂತ. ಎಲ್ಲರ ನಿತ್ಯದ ಬದುಕಿನ ಕಷ್ಟಗಳಿಂದ ದೂರವಾಗಿಸಬೇಕು, ಸುಂದರ ಪರಿಸರ ನಿರ್ಮಾಣವಾಗಬೇಕು, ಹಾಗೆ ಅದನ್ನ ಯಶಸ್ವಿಯಾಗಿ ನಿರ್ವಹಿಸಬೇಕು. ಈ ಬಗ್ಗೆ ಎಲ್ಲರಿಗೂ ಅರಿವನ್ನ ಉಂಟು ಮಾಡಿ ಸ್ವಚ್ಛತೆಯ ಜಾಗೃತಿಯನ್ನ ಮೂಡಿಸಬೇಕು. ಪ್ರಗತಿ ಪಥದಲ್ಲಿರುವ ನಾಡನ್ನ ಎಲ್ಲರೂ ಮೆಚ್ಚುವಂತಾಗಿಸಬೇಕು. ನಾಗರಿಕ ನಡವಳಿಕೆಗಳನ್ನ ಹುಟ್ಟು ಹಾಕಬೇಕು. ಸ್ವಚ್ಛ ಸುಂದರ ನಾಡನ್ನಾಗಿಸಬೇಕು ಎಂಬುದು ಭಾರತ ಸರ್ಕಾರದ ಸ್ವಚ್ಛ ಭಾರತ ಅಭಿಯಾನದ ಮಹದಾಸೆ. ಅಂತೆ ಈ ನಿಟ್ಟಿನಲ್ಲಿ ಸಣ್ಣ ಸಣ್ಣ ಹಳ್ಳಿಗಳಿಂದ ಶುರುವಾಗಿ ದೊಡ್ಡ ದೊಡ್ಡ ನಗರ ಪ್ರದೇಶಗಳವರೆಗೂ ಅಭಿಯಾನದ ಆಶಯಗಳು ಹತ್ತು ಹಲವು ರೀತಿಗಳಲ್ಲಿ ಕಾರ್ಯಗತವಾಗಿ ಮೂಡಿಬಂದಿದೆ. ಅಷ್ಟೇ ಅಲ್ಲ, ಅಭಿಯಾನದ ಆಶಯಕ್ಕೆ ಎಲ್ಲ ಸಾರ್ವಜನಿಕರು, ವಿವಿಧ ಸಂಘ ಸಂಸ್ಥೆಗಳು, ವಿಶೇಷವಾಗಿ ಮಕ್ಕಳು, ಯುವಜನತೆ ಇಂದು ಸರ್ಕಾರದೊಂದಿಗೆ ಕೈಜೋಡಿಸಿ ನಿಂತಿದ್ದಾರೆ. ಒಳ್ಳೆಯದಕ್ಕಾಗಿ ಬದಲಾವಣೆಯನ್ನ ತಂದುಕೊಳ್ಳಲು ಮುಂದಾಗಿದ್ದಾರೆ. ಪ್ರಪಂಚದ ಅತ್ಯದ್ಭುತ ಅನಾವರಣವೆಂದರೆ ಒಬ್ಬ ಮನುಷ್ಯ ತನ್ನ ಧೋರಣೆಯನ್ನ, ಮನೋಭಾವವನ್ನ ವ್ಯತ್ಯಾಸ ಮಾಡಿಕೊಳ್ಳುವುದರಿಂದ ಅವನು ತನ್ನ ಭವಿಷ್ಯವನ್ನ ರೂಪಿಸಿಕೊಳ್ಳಬಹುದು. ಉದ್ದೇಶವಿಲ್ಲದ ಬದುಕು ಆತ್ಮವಿಲ್ಲದ ದೇಹವಿದ್ದಂತೆ. ಇದನ್ನು ಅರಿತು ನಾವು ನಮ್ಮ ಜೀವನವನ್ನ ರೂಪಿಸಿಕೊಂಡು ಬದುಕುವುದು ಜೀವನ ಕೌಶಲ. ಆದರೆ ತಿಳುವಳಿಕೆಯನ್ನ, ಔದಾರ್ಯವನ್ನ, ಔಚಿತ್ಯವನ್ನ, ಸರಿತಪ್ಪುಗಳ ವಿವೇಚನೆಯನ್ನ, ಸುಖ ಸಂತೋಷವನ್ನ, ಜೀವನದ ಅನುಭವವನ್ನ ಮತ್ತೊಬ್ಬರಿಗೆ ಹಂಚಿಕೊಂಡು ಇತರರಿಗೆ ಈ ನಡವಳಿಕೆಯ ಕ್ರಮವನ್ನ ಪರಿಚಯಿಸಿ ಸಂತಸವನ್ನ ನೀಡುವ ಕಲೆ ಸಾಮಾಜಿಕ ಕಾಳಜಿ ಹೊತ್ತ ಕೊಡುಗೆಯ ಕಲೆ, ದ ಆರ್ಟ್ ಆಫ್ ಗಿವಿಂಗ್. ಇದು ಈ ಜನಪರ ಕಾಳಜಿ ಹೊತ್ತ ಸ್ವಚ್ಛ ಭಾರತ ಅಭಿಯಾನದ ಆಶಯದಲ್ಲಿ ಕೊಡುಗೆಯ ಕಲೆಯಾಗಿ ದ ಆರ್ಟ್ ಆಫ್ ಗಿವಿಂಗ್ನ ಕಲಾತ್ಮಕ ಕಾರ್ಯಚಟುವಟಿಕೆಗಳನ್ನು ಪರಿಚಯಿಸುತ್ತಿದೆ ಇಂದಿನ ಈ ಸಂಚಿಕೆ. ತಮ್ಮ ಬಾಲ್ಯ ಜೀವನವನ್ನ, ಶಾಲಾ ದಿನಗಳನ್ನ ನೆನಪು ಮಾಡಿಕೊಂಡು ಗೆಳೆಯರೆಲ್ಲ ಒಟ್ಟಾಗಿ ಸಮಾಜದ ಒಳಿತಿಗಾಗಿ ಕೆಲಸ ಮಾಡುವ ದೃಢ ನಿರ್ಧಾರವನ್ನ ಮಾಡಿದ್ದು ಇವರುಗಳು. ನಾನು ಆಕ್ಚುಲಿ ನಾನು ಹೌಸ್ ವೈಫು, ಬಟ್ ಏನಂದ್ರೆ ನನಗೆ ಚಿಕ್ಕೋಳಿಂದ ಹಾಬಿಗೆ ನನಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕಲಿಬೇಕು ಅನ್ನೋದು ತುಂಬ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಹಾಬಿಗೆ ಕಲ್ತಿದ್ದು ಅದೊಂದು ರೀತಿ ಪ್ರೊಫೆಷ್ನಲ್ ಆಗೋಯ್ತು. ನಾನು ಬೇರೆ ಕಡೆ ಸ್ಕೂಲ್ಸಲ್ಲಿ ಮತ್ತು ಕಾಲೇಜಲ್ಲೆಲ್ಲ ವರ್ಕ್ಶಾಪ್ಸ್ ಮಾಡ್ತಾ ಇದ್ದೆ. ಆಮೇಲೆ ಗೌರ್ಮೆಂಟ್ ಸ್ಕೂಲ್ಸಲ್ಲೂ ಅವಾಗವಾಗ ಹೋಗಿ ಕ್ಲಾಸಸ್ ಮಾಡ್ತಾ ಇದ್ವಿ. ಈ 2012 ಬಂದಾಗ ಅವತ್ತಿನ ದಿನ ಏನಾದರೂ ಒಂದು ನೆನಪಲ್ಲಿ ಉಳಿಯೋವಂಥ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಅನಿಸಿತ್ತು. ನಮ್ಮ ಸ್ಕೂಲ್ ಫ್ರೆಂಡ್ಸ್ನೆಲ್ಲ ಸೇರಿಸ್ಕೊಂಡು ನಾವು ನಮ್ಮ ಸ್ಕೂಲಲ್ಲೇ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಅಂದರೆ ನಾವು ಓದಿರೋ ಸ್ಕೂಲಲ್ಲೇ ಆ ಮಕ್ಕಳಿಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಹೇಳ್ಕೊಡೋ ಥರ, ಮತ್ತು ನಮ್ಮ ಹಳೆ ಟೀಚರ್ಸ್ನ ಹುಡುಕಿ ನಾವು ಅವ್ರಿಗೆ ಸನ್ಮಾನ ಮಾಡಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಅದು ಭಾಳ ತುಂಬ ಖುಷಿ ಆಯಿತು, ಯಾಕೆಂದರೆ ನಾವು 30 ಹಿಂದೆ ಎಲ್ಲರೂ ನಾವು ಭೇಟಿ ಆಗಿದ್ದು, ಆಫ್ಟರ್ 30 ನಾವೆಲ್ಲ ಮೀಟ್ ಮಾಡಿದಾಗ ಮತ್ತೆ ನಮ್ಮ ಈ ಒಂದು ಸ್ನೇಹಿತರ ಈ ಇದು ಏನಾದರೂ ಒಂದು ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತೇಳಿ ನಾವು ಎಲ್ಲ ಫ್ರೆಂಡ್ಸು ಸೇರಿ ಪ್ರತಿ ತಿಂಗಳು ಒಂದೊಂದು ಗೌರ್ಮೆಂಟ್ಸ್ ಸ್ಕೂಲಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು, ಅಂದರೆ ನಮ್ಮ ಸ್ವಚ್ಛ ಭಾರತದ ಬಗ್ಗೆ ಅವರಿಗೆ ಅವೇರ್ನೆಸ್ ಮಾಡಬೇಕು ಅಂತ ಪ್ರತಿ ತಿಂಗಳು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಸೊ ಮತ್ತು ಇದಕ್ಕೆ ಮುಂಚೆ ನಾನು ನನ್ನ ಫ್ರೆಂಡ್ ಇಬ್ಬರು ಕೈದಿಗಳಿಗೆ ಪ್ರೋಗ್ರಾಮ್ ಮಾಡಿದ್ವಿ. ಅಂದರೆ ಅವರು ಹೊರಗಡೆ ಬಂದಾಗ ಅವ್ರು ಏನಾದರೂ ಸ್ವಯಂ ವೃತ್ತಿ ಮಾಡಿ ಜೀವನನ ಅವರು ರೂಪಿಸ್ಕೋಬೋದು ಅಂತ ಅದು ಮಾಡ್ತಾ ಇದ್ವಿ. ಆಮೇಲೆ ಜವಾನ್ಸ್ ವೈಫ್ ಅಂದ್ಬಿಟ್ಟು ನಮ್ಮ ಯೋಧರ ಪತ್ನಿಯರಿಗೆ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಅವರೂ ಈ ರೀತಿ ಏನಾದರೂ ಕರಕುಶಲ ಕಲೆಯನ್ನು ಕಲಿತು ಅವರು ವೃತ್ತಿ ಜೀವನನ ಇದು ಮಾಡ್ಕೊಳ್ಲಿ ಅಂತ ಮಾಡಿದ್ವಿ. ಮತ್ತು ಈಗ ನಾವೇನಂದರೆ ಪ್ರತಿ ತಿಂಗಳು ಈಗ ಆರ್ಟ್ ಆಫ್ ಗಿವಿಂಗ್ ಅಂತ ನಾವು ಅದರ ಜೊತೆ ಈಗ ಕೆಲಸ ಮಾಡ್ತಾ ಇದ್ದೀವಿ, ಅದರೊಟ್ಟಿಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ.
ಅಂದರೆ ಏನಾದರೂ ನಾವು ಸಮಾಜಕ್ಕೆ ನಮ್ಮ ಕಡೆಯಿಂದ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಪ್ರತಿ ತಿಂಗಳು ಒಂದೊಂದು ಸ್ಕೂಲ್ನ ಸೆಲೆಕ್ಟ್ ಮಾಡಿ ಅಲ್ಲಿನ ಮಕ್ಕಳಿಗೆ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಅಂದರೆ ಕಸದಿಂದ ರಸೈಗೆ, ಯಾಕೆಂದರೆ ನಮ್ಮ ಬೆಂಗಳೂರಲ್ಲಿ ತುಂಬ ಈಗ ಇದಾಗಿರೋದಂದರೆ ಕಸದ ತುಂಬ ಸಮಸ್ಯೆ ಆಗಿಬಿಟ್ಟಿದೆ. ಅದನ್ನು ನಾವು ಎಷ್ಟು ಮಟ್ಟಿಗೆ, ಯಾಕೆಂದರೆ ನಾವು ಬರೀ ಮಕ್ಕಳಿಂದನೇ ಅದನ್ನು ನಾವು ಉತ್ತೇಜನ ಕೊಡಬೇಕು, ಸಣ್ಣ ಮಕ್ಕಳಿಂದನೇ ಅದನ್ನು ಹೇಳ್ತಾ ಬರಬೇಕು ನಾವು ಕಸನ ಹೆಂಗೆ ಅವಾಯ್ಡ್ ಮಾಡ್ಬೋದು ಅಂತ. ಹಾಗಾಗಿ ನಾವು ಸ್ಕೂಲ್ ಮಕ್ಕಳನ್ನ ಅದನ್ನು ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಈಗ ಏನಾಗುತ್ತೆ ಅಂದರೆ ಪ್ರೈವೇಟ್ ಸ್ಕೂಲ್ಸಲ್ಲೆಲ್ಲ ಅಂದರೆ ಮಕ್ಕಳಿಗೆ ತುಂಬ ಅವೇರ್ನೆಸ್ ಪ್ರೋಗ್ರಾಮ್ ಇರುತ್ತೆ, ಅವ್ರಿಗೆ ಹೈಜೀನ್ ಬಗ್ಗೆ ಗೊತ್ತಿರುತ್ತೆ, ಮತ್ತು ಅಲ್ಲಿ ಇನ್ನು ಬೇರೆ ಬೇರೆ ಥರದ್ದೆಲ್ಲ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಏನಾಗುತ್ತೆ ಅಂದರೆ ತುಂಬ ವಿಚಾರಗಳು ಗೊತ್ತಿರಲ್ಲ, ಹಾಗಾಗಿ ಮತ್ತು ಅವರೆಲ್ಲ ಕೆಲವು ತುಂಬ ಲೋವರ್ ಇದರಿಂದ ಬರೋದ್ರಿಂದ ಅಲ್ಲಿ ತುಂಬ ಹೈಜೀನ್ ಬೇಕಾಗಿರುತ್ತೆ, ಕಸ ಅಲ್ಲಿ ತುಂಬ ಉತ್ಪತ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಆ ಮಕ್ಕಳನ್ನ ನಾವು ಟಾರ್ಗೆಟ್ ಮಾಡಿ ಆ ಮಕ್ಕಳಿಗೆ ನಾವು ಅವೇರ್ನೆಸ್ ಮಾಡ್ತಾ ಇದ್ದೀವಿ, ಕಸದಿಂದ ರಸ ಹೇಗೆ ಮಾಡ್ಬೋದು, ನಾವು ಬೀದಿಗೆ ಅದನ್ನು ಎಸಿದೇನೆ ಹೇಗೆ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ಕೋಬಹುದು ಅನ್ನೋದನ್ನು ನಾವು ಅವ್ರಿಗೆ ಪ್ರೋಗ್ರಾಮ್ ಕೊಡ್ತಾ ಇದ್ದೀವಿ. ಮತ್ತು ನಮ್ಮ ಟೀಮಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಒಂದೊಂದರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ, ಸೊ ಹಂಗಾಗಿ ಒಬ್ಬೊಬ್ಬರು ಒಂದೊಂದು ಪ್ರೋಗ್ರಾಮ್ ಕೊಡ್ತೀವಿ. ಒಬ್ಬರು ಸಂಗೀತದಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ಅವರು ಸಂಗೀತ ಹೇಳ್ಕೊಡ್ತಾರೆ. ಮತ್ತು ಮೆಡಿಟೇಷನಲ್ಲಿ ಒಬ್ಬರು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ, ಅವರು ಮೆಡಿಟೇಷನ್ ಹೇಳ್ಕೊಡ್ತಾರೆ. ಸೊ ಹಾಗಾಗಿ ಎಲ್ಲರೂ ನಾವು ಒಟ್ಟಿಗೆ ಸೇರಿ ಇದು ಪ್ರೋಗ್ರಾಮ್ನ ಮಾಡ್ತಾ ಇದ್ದೀವಿ. ಮತ್ತು ಭಾಳ ಖುಷಿ ಆಗ್ತಾ ಇದೆ, ಯಾಕೆಂದರೆ ನಾವು ಫ್ರೆಂಡ್ಸ್ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ನಾವು ಅದೇ ಗೌರ್ಮೆಂಟ್ ಸ್ಕೂಲಲ್ಲಿ ಈಗ ನಾವು ಒಟ್ಟಿಗೆ ನಾವೆಲ್ಲರೂ ಸೇರಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಭಾಳ ಖುಷಿ ಕೊಡ್ತಾ ಇದೆ. ಮಕ್ಕಳ ವಿದ್ಯಾಭ್ಯಾಸದ ಜೊತೆ ಜೊತೆಯಾಗಿ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಪೂರಕವಾಗಿ ಒದಗಿ ಬರಬೇಕಾದ್ದು ಅವರಿಗೆ ಸಹಜವಾಗಿ ಇಷ್ಟವಾಗುವ ಆಡುವ ಅವಕಾಶಗಳು. ಹಾಗೆ ಅವರಲ್ಲಿ ಅಡಗಿರುವ ಹತ್ತು ಹಲವು ಪ್ರತಿಭೆಗಳನ್ನು ಹೊರತೋರಿಸಿ ಮೆಚ್ಚುಗೆ ಪಡೆವ ಮತ್ತಷ್ಟು ಅವಕಾಶಗಳು. ಆದರೆ ಮಕ್ಕಳು ಓದುವ ಶಾಲೆಗಳಲ್ಲಿ ಮಕ್ಕಳ ಕ್ರೀಡಾಸಕ್ತಿಗೆ ಆಟೋಟಗಳಿಗೆ ಸರಿಸಮಾನದ ಸೌಕರ್ಯಗಳು ಇಲ್ಲದೇ ಇರುವುದು ಉಂಟು. ಇಂದು ಇಂತಹ ವ್ಯತ್ಯಯಗಳನ್ನು ತುಂಬಲು ಆರ್ಟ್ ಆಫ್ ಗಿವಿಂಗ್ ಸಂಸ್ಥೆ ಈ ಮಕ್ಕಳ ಜೊತೆಯಾಗಿ ನಿಂತಿದೆ. ಶಾಲೆಯ ಮಕ್ಕಳನ್ನು ಜೊತೆಯಾಗಿಸಿಕೊಂಡು ಕಸವನ್ನು ರಸವಾಗಿಸಿ, ಅಂದರೆ ನಾವು ಬೇಡವೆಂದು ಬಿಸಾಡಿರುವ ತ್ಯಾಜ್ಯಗಳನ್ನು ಬಳಸಿ ಸುಂದರ ಮನಮೋಹಕ ಕರಕುಶಲ ವಸ್ತುಗಳನ್ನಾಗಿ ಪರಿವರ್ತಿಸಿ ಅದನ್ನು ಮಾರಾಟ ಮಾಡಿ ಬಂದ ಹಣದಿಂದ ಮಕ್ಕಳಿಗೆ ಇಷ್ಟವಾಗುವ ಕ್ರೀಡಾ ಸಾಮಗ್ರಿಗಳನ್ನು ತೋಟ ಮಾಡಿ ಗಿಡ ಬೆಳೆಸುವಲ್ಲಿ ನೆರವಾಗುವ ಸಲಕರಣೆಗಳನ್ನು ಕೊಂಡು ಮಕ್ಕಳಿಗೆ ಒದಗಿಸುತ್ತಿದ್ದಾರೆ. ಮಕ್ಕಳ ಕಲಾತ್ಮಕ ಚಿಂತನೆಗೆ, ದೈನಂದಿನ ಚಟುವಟಿಕೆಗಳಿಗೆ ಪೂರಕವಾಗಿ ಒದಗಿ ಬಂದಿದ್ದಾರೆ ಆರ್ಟ್ ಆಫ್ ಗಿವಿಂಗ್ ಸಂಸ್ಥೆ. ಇಂದು ಮಕ್ಕಳೇ ಮಾಡಿದ ಕರಕುಶಲ ವಸ್ತುಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಕಣ್ಣು ತುಂಬುವ, ಮನಸೆಳೆವ, ಇಷ್ಟವೆನಿಸುವ ಕಲಾತ್ಮಕ ವಸ್ತುಗಳನ್ನು ತಯಾರಿಸುವ ಶಕ್ತಿಯನ್ನು ಪಡೆದುಕೊಂಡಿದ್ದಾರೆ. ಇವೆಲ್ಲಕ್ಕೆ ಆರ್ಟ್ ಆಫ್ ಗಿವಿಂಗ್ ಸಂಸ್ಥೆ ಪೂರಕವಾಗಿ ಕೆಲಸ ಮಾಡುತ್ತಿದೆ. ಇಂದು ಮಕ್ಕಳು ಶಾಲೆಯಲ್ಲಿ ಅವರಿಷ್ಟದ ಆಟವನ್ನು ಆಡುತ್ತಿದ್ದಾರೆ. ಸುತ್ತಲ ಪ್ರದೇಶವನ್ನು ಸ್ವಚ್ಛ ಮಾಡಿ ಗಿಡಗಳನ್ನು ನೆಟ್ಟು ಪರಿಸರ ಸ್ನೇಹಿಯಾಗಿದ್ದಾರೆ. ಆರ್ಟ್ ಆಫ್ ಗಿವಿಂಗ್ ಸಂಸ್ಥೆ ವಿಶೇಷವಾಗಿ ಶಾಲಾ ಮಕ್ಕಳಿಗೆ ತ್ಯಾಜ್ಯ ವಸ್ತುಗಳನ್ನು ಬಳಸಿ ಅವುಗಳನ್ನು ಅತ್ಯಂತ ಸುಂದರ, ಮನಮೋಹಕ, ಆಕರ್ಷಣೀಯ ಕಲಾವಸ್ತುಗಳನ್ನಾಗಿ ಮಾರ್ಪಾಡು ಮಾಡುವ ಬಗ್ಗೆ ತರಬೇತಿಯನ್ನು ನೀಡಿದೆ. ಅಷ್ಟೇ ಅಲ್ಲ, ಹೀಗೆ ಮಕ್ಕಳು ತಯಾರಿಸಿದ ಈ ಕಲಾತ್ಮಕ ವಸ್ತುಗಳ ಪ್ರದರ್ಶನವನ್ನು ಕೂಡ ಆಯೋಜಿಸಿದೆ. ವಿವಿಧ ಆ ಕಲಾತ್ಮಕ ವಿನ್ಯಾಸಗಳ ಮೆಚ್ಚುಗೆಯಾಗುವ ವಸ್ತುಗಳ ವಿಹಂಗಮ ನೋಟ ಇದು. ಬೆಂಗಳೂರು ಉತ್ತರ ತಾಲೂಕು ಗಿಡದ ಕೊನೇನಹಳ್ಳಿಯ ಸರ್ಕಾರಿ ಹಿರಿಯ ಪಾಠಶಾಲೆಯ ಮಕ್ಕಳಿಗೆ ಬೇಡವೆಂದು ಬಿಸಾಡಿದ ವಸ್ತುಗಳಿಂದ ಮನಮೋಹಕ ಕಲಾಕೃತಿಗಳಾಗಿ ಪರಿವರ್ತಿಸುವ ತರಬೇತಿಯನ್ನು ಯಶಸ್ವಿಯಾಗಿ ನೀಡಿರುವ ಆರ್ಟ್ ಆಫ್ ಗಿವಿಂಗ್ ಸಂಸ್ಥೆಯ ಆಶಯವನ್ನು ಹಾಗೆ ಅವರು ಕೈಗೊಂಡಿರುವ ವಿವಿಧ ಚಟುವಟಿಕೆಗಳನ್ನು ತಿಳಿಸಿ ಮಾತನಾಡಿದ್ದು ಶ್ರೀ ಗುರುಪ್ರಸಾದ್ ಅವರು. KIT ಮತ್ತು KSS ಸಂಸ್ಥಾಪಕರಾದ ಅಚ್ಯುತ ಸಮಂತ ಅವರು ಪ್ರಾರಂಭ ಮಾಡಿರೋದು ಆರ್ಟ್ ಆಫ್ ಗಿವಿಂಗ್. ಇದು 22 ರಾಷ್ಟ್ರಗಳಲ್ಲಿ ಸದ್ಯದಲ್ಲೇ ಸಮಾಜ ಸೇವೆಗೆ ಪ್ರೇರಣೆ ಮಾಡೋ ಕೆಲಸ ನಡೆಸ್ತಾ ಇದೆ. ಆರ್ಟ್ ಆಫ್ ಗಿವಿಂಗ್ ಮೂಲಕ ಬೆಂಗಳೂರಿನಲ್ಲಿರುವ ಮತ್ತು ಬೆಂಗಳೂರಿನ ಸುತ್ತಮುತ್ತಲಿನಲ್ಲಿರುವ ಅನೇಕ ಸರ್ಕಾರಿ ಶಾಲೆಗಳಿಗೆ ಹೋಗಿ ಆರ್ಟ್ ಆಫ್ ಗಿವಿಂಗ್ ಮೂಲಕ ನಾವು ತರಬೇತಿಗಳನ್ನು ಕೊಡ್ತಾ ಇದ್ದೀವಿ. ಇದರ ಉದ್ದೇಶ ಏನಂತ ಹೇಳಿದ್ರೆ, ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳು ಅವರಲ್ಲಿರುವ ಪ್ರತಿಭೆಯನ್ನು ಹಾಗೆ ಮುಚ್ಚೋಗಬಾರ್ದು. ಅವರು ಕೂಡ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಿರೋ ಮಕ್ಕಳ ರೀತಿಯೇ ಮುಂದೆ ಬರಬೇಕು, ಆ ಒಂದು ಧ್ಯೇಯ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಾವೆಲ್ಲಿ ನಿಂತಿದ್ದೀವಿ ಇಲ್ಲಿ, ಇದು ಗಿಡದ ಕೋನೇನಹಳ್ಳಿ
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇಲ್ಲಿರೋ ಮಕ್ಕಳು 3 ದಿನ ಟ್ರೈನಿಂಗ್ ಪಡ್ಕೊಂಡಿದ್ದಾರೆ. ತರಬೇತಿಯನ್ನು ಪಡ್ಕೊಂಡು ತ್ಯಾಜ್ಯ ವಸ್ತುಗಳಿಂದ ಕಲಾಕೃತಿಯಾದ ವಸ್ತುಗಳನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಂಡಿದ್ದಾರೆ. ಸ್ವಚ್ಛ ಭಾರತ ಮಾಡೋದಕ್ಕೆ ಕೂಡ ತುಂಬ ಸಹಾಯ ಆಗ್ತಾಯಿದೆ. ಯಾಕಂದರೆ ಯೂಸ್ ಮಾಡಿ ಬಿಸಾಕೋ ಅಂಥ ಪದಾರ್ಥಗಳು, ಕ್ಯಾಲೆಂಡರ್ ಒಂದು ವರ್ಷ ಆದಮೇಲೆ ತೆಗೆದು ಬಿಸಾಕ್ತೀವಿ. ಅದನ್ನು ನಾವು ನೋಡ್ಬೋದು, ಇಲ್ಲಿ ಮಕ್ಕಳು ಹಳೆ ಕ್ಯಾಲೆಂಡರ್ನ ಬಳಸಿ ಪೇಪರ್ ಬ್ಯಾಗ್ಸ್ ಮಾಡಿದ್ದಾರೆ. ನೀರಿನ ಬಾಟ್ಲು, ವಾಟರ್ ಬಾಟಲ್ಸ್ ಕುಡಿದು ಬಿಸಾಕ್ತೀವಿ. ಇಲ್ಲಿ ನೋಡ್ಬೋದು ನೀವು, ಗುಬ್ಬಿ ಗೂಡ್ ಮಾಡಿದ್ದಾರೆ ಸಾಫ್ಟ್ ಡ್ರಿಂಕ್ ಬಾಟಲ್ಸ್ಗಳಲ್ಲಿ. ಅದೇ ರೀತಿ ಪ್ಲಾಸ್ಟಿಕ್ ಸ್ಪೂನ್ಸ್, ಅಂಚಿಕಡ್ಡಿ, ಹಳೆ ಬಟ್ಟೆ ಇದನ್ನೆಲ್ಲ ಬಳಸಿ ಅದ್ಭುತವಾದ ಒಂದು ವಸ್ತುಗಳನ್ನ ತಯಾರು ಮಾಡಿದ್ದಾರೆ. ಇದರಿಂದ ಹೊರಗಡೆ ಹೋಗ್ತಿರೋ ಕಸನೂ ಕಡಿಮೆ ಆಗ್ತಿದೆ, ಸ್ವಚ್ಛ ಭಾರತಕ್ಕೆ ಅತ್ಯುನ್ನತ ಕೊಡುಗೆ ಕೂಡ ಆಗ್ತಿದೆ, ಮತ್ತು ವಿನೂತನವಾದ ಕಲೆ ಕೂಡ ಪ್ರೋತ್ಸಾಹ ಆಗ್ತಿದೆ. ಮತ್ತು ಮಕ್ಕಳಲ್ಲಿ ಕಲಿಯುವ ಸಮಯದಲ್ಲೇ ಗಳಿಗೆ ಕೂಡ ಹೇಗೆ ಮಾಡ್ಬೋದು, ಅವ್ರಿಗೊಂದು ಆತ್ಮಸ್ಥೈರ್ಯ ಬರ್ತಿದೆ. ಯಾಕಂದರೆ ಎಲ್ಲರೂ ಕೂಡ ಓದಿ ಮುಂದೆ ಡಾಕ್ಟರ್ಸ್ ಇಂಜಿನಿಯರ್ಸೋ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲರೂ ಕೂಡ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಈ ರೀತಿ ಒಂದು ಕಲೆ ಕಲ್ತಿದ್ರೆ ಅವ್ರ ಕಾಲ್ಮೇಲೆ ಅವರೇ ನಿಂತ್ಕೊಬೋದು, ಅವರೇ ತಮ್ಮ ಜೀವನವನ್ನು ರೂಪಿಸ್ಕೊಬೋದು. ಮುಂದೆ ಜೀವನದಲ್ಲಿ ಯಾರನ್ನೂ ಬೇಡದಲ್ಲಿ ಅವರೇ ಸ್ವಾವಲಂಬಿಗಳಾಗಿ ಬದುಕ್ಬೋದು. ಇದಕ್ಕೆ ಪ್ರೇರಣೆ ಕೊಡ್ತಾ ಇರೋ ಈ ಕೆಲಸ, ಇದು 4ನೇ ಸರ್ಕಾರಿ ಶಾಲೆಯಲ್ಲಿ ನಾವು ಈ ಥರ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇಲ್ಲಿ ಕಲಾಕೃತಿಗಳನ್ನು ಮಾರಾಟ ಮಾಡಿ ಬಂದಿರೋ ಹಣದಲ್ಲಿ ಈ ಶಾಲೆ ವಿದ್ಯಾರ್ಥಿಗಳು ಹೊಂಗೆ ಮರ ಮತ್ತು ಬೇವಿನ ಮರಗಳನ್ನ ತಂದು, ಮತ್ತು ಗಾರ್ಡನಿಂಗ್ ಮಾಡೋದಕ್ಕೆ ಏನೇನು ಸಲಕರಣೆಗಳು ಬೇಕೋ ಅದನ್ನೆಲ್ಲ ತೊಗೊಂಬಂದು ಇಲ್ಲಿ ಈ ಆವರಣದಲ್ಲಿ ಗಿಡಗಳು ಕೂಡ ನೆಟ್ಟಿದ್ದಾರೆ. ಈ ಗಿಡದ ಕೊನ್ನೆಹಳ್ಳಿ ಶಾಲೆ ವಿದ್ಯಾರ್ಥಿಗಳಲ್ಲಿ ಒಂದು ವಿಶೇಷ ಏನಂದರೆ ಆಟ, ನೋಟ, ಪಾಠ, ಊಟ ಅನ್ನೋದಳಿ. ಪಾಠ ಶಿಕ್ಷಕರು ಹೇಳ್ಕೊಡ್ತಿದ್ದಾರೆ, ಊಟ ಸರ್ಕಾರ ಕೂಡ ಕೊಡ್ತಿದೆ, ಆಟ ಆಡೋದಕ್ಕೆ ಏನೇನು ಬೇಕು ಹುಡುಗರೇ ತಂದಿದ್ದಾರೆ. ಇವತ್ತು ಕೇರಂ ಬೋರ್ಡು, ಬ್ಯಾಡ್ಮಿಂಟನ್ನು, ವಾಲಿಬಾಲು, ಇನ್ನೂ ಅನೇಕ ರೀತಿ ಇಂಡೋರ್ ಗೇಮ್ಸ್ ಏನೇನು ಆಡ್ಬೋದೋ ಅವರೇ ತಂದಿದ್ದಾರೆ. ಸೊ ಆಟನೂ ಆಯಿತು, ಮತ್ತು ತಮ್ಮ ಒಂದು ಶಾಲೆಯ ಆವರಣ ತುಂಬ ಚೆನ್ನಾಗಿರಲಿ, ಒಳ್ಳೆ ನೋಟ ಬರಲಿ ಅಂದರೆ ಗಿಡಗಳಿಂದ ಸಾಧ್ಯ. ಒಳ್ಳೆ ಗಾಳಿನೂ ಬರುತ್ತೆ, ಹಾಗಾಗಿ ಹೊಂಗೆ ಮರ ನೆಟ್ಟಿದ್ದಾರೆ. ಒಳ್ಳೆ ಔಷಧೀಯ ಸತ್ವಗಳಿರೋ ಗಿಡಗಳಾದ ಬೇವಿನ ಮರ ಕೂಡ ನೆಟ್ಟಿದ್ದಾರೆ, ಹಾಗಾಗಿ ನೋಟ ಕೂಡ ಚೆನ್ನಾಗಿರುತ್ತೆ. ಸೊ ಆಟ, ಊಟ, ನೋಟ, ಪಾಠ ಎಲ್ಲ ಜೊತೆಯಲ್ಲಿದ್ದರೆ ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ಅನುಕೂಲ ಆಗುತ್ತೆ. ಇನ್ನೊಂದು ವಿಶೇಷ ಈ ಶಾಲೆಯಲ್ಲಿ ಅಂತೇಳಿದ್ರೆ ಇಲ್ಲಿರುವ ಮುಖ್ಯ ಶಿಕ್ಷಕಿ ವಸಂತಕುಮಾರಿ ಮೇಡಮ್ ಹಾಗೂ ಅವರ ಸಹೋದ್ಯೋಗಿಗಳೆಲ್ಲರೂ ಕೂಡ ಸ್ವಚ್ಛತೆಗೆ ಒಂದು ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ. ಮೊದಲು ನಾವು ಕೇಳಿಬಂದಂಗೆ ಇಲ್ಲಿ ಕಾಂಪೌಂಡ್ ಕೂಡ ಇರಲಿಲ್ಲ, ಹಾಗಾಗಿ ಹೊರಗಡೆಯವರೆಲ್ಲ ಬಂದು ಇಲ್ಲಿ ಗಲೀಜು ಮಾಡೋದು ಎಲ್ಲ ಇರ್ತಾಯಿತ್ತು. ಈಗ ಪೂರ್ತಿ ಕಾಂಪೌಂಡ್ ಹಾಕ್ಸಿದ್ದಾರೆ, ಹಾಗಾಗಿ ಆವರಣ ಪೂರ್ತಿ ಒಂದು ಸ್ವಚ್ಛಾಗಕ್ಕೆ ಆಗ್ತಾಯಿದೆ. ಮತ್ತು ಇಲ್ಲಿರೋ ವಿದ್ಯಾರ್ಥಿಗಳು ಸುತ್ತಮುತ್ತಲು ನಮ್ಮ ಶಾಲೆ ಆವರಣ ಅಷ್ಟೇ ಅಲ್ಲ, ಇಡೀ ಪ್ರದೇಶನೇ ಸ್ವಚ್ಛ ಆಗಿರಬೇಕು ಅನ್ನೋ ಒಂದು ಸಂಕಲ್ಪದಿಂದ ಎಲ್ಲ ಸುತ್ತಮುತ್ತಲೆಲ್ಲ ಹೋಗಿ ಸಮಯ ಸಿಕ್ಕಿದಾಗೆಲ್ಲ ಪಾರ್ಥನೀಯಂ ತೆಗೆಯೋದಿರ್ಬೋದು ಅಥವಾ ಬೇರೆ ರೀತಿ ಸ್ವಚ್ಛತೆಗೆ ಏನು ಬೇಕು ಅದನ್ನೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಹಾಗೆ ಇನ್ನೊಂದು ವಿಶೇಷ ಅಂತೇಳಿದ್ರೆ ಈ ಜನಗಳು ಇಲ್ಲಿ ಸುತ್ತಮುತ್ತಲಿರೋರೆಲ್ಲರೂ ಹೋಗಿ ಜಾಗೃತಿ ಮಾಡ್ತಿದ್ದಾರೆ ಸ್ವಚ್ಛತೆ ಬಗ್ಗೆ. ಹೇಗೆ ಅಂತೇಳಿದ್ರೆ ಏನಾದರೂ ವಸ್ತುಗಳನ್ನ ಬಿಸಾಕ್ತಾಯಿದ್ರೆ ಮೊದಲನೇ ಅದು ಬಿಸಾಕ್ಬಿಡಿ, ತ್ಯಾಜ್ಯಕ್ಕೂ ಕೂಡ ಬೆಲೆ ಇದೆ, ಹಾಗಾಗಿ ತ್ಯಾಜ್ಯಗಳಿಂದ ಏನೇನು ಮಾಡ್ಬೋದು ಅನ್ನೋದನ್ನು ಕಲಿತು ಅವ್ರಿಗೆ ತೋರಿಸ್ತಿದ್ದಾರೆ. ಇದರಿಂದ ಸುತ್ತಮುತ್ತಲಿರೋರೆಲ್ಲ ಹೇಳ್ತಾ ಇದ್ದಾರೆ, ಈಗ ನಮ್ಗೆ ಗೊತ್ತಿರಲಿಲ್ಲ ಇಷ್ಟು ದಿನ, ನಾವು ಅದೇನಾದರೂ ಸಾಮಾನು ತಂದಾಗ ಕವರ್ನಲ್ಲಿ ಹಂಗೆ ಬಿಸಾಕ್ತಾ ಇದ್ವಿ, ಈಗ ಒಂದು ಕಡೆ ಇಟ್ಬಿಟ್ಟು ನಿಮಗೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅನೇಕ ಕಸದ ಸಮಸ್ಯೆ ಅಂತೂ ತುಂಬಾ ಆ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ತಾ ಇದೆ. ಮತ್ತು ಇನ್ನೊಂದಂದರೆ ಈ ಮಕ್ಕಳು ಕೂಡ ಅವರು ಯಾರ್ಯಾರು ಚಾಕ್ಲೇಟ್ ಕೊಟ್ಟರು ಕೂಡ ಆ ಕವರ್ನ ಬಿಸಾಕಲ್ಲ, ಈಗ ಅದನ್ನು ಹಾಗೆ ಜೋಪಾನಾಗಿ ಇಟ್ಕೊಂಡು ಅದರಲ್ಲಿ ಏನೋ ಒಂದು ಹೂವು ಮಾಡ್ತಾರೆ, ಅದು ಬೇರೆಯವರಿಗೆ ಸ್ನೇಹಿತರಿಗೆ ಗಿಫ್ಟ್ ಕೊಡ್ತಾರೆ. ಹೀಗಾಗಿ ಬೇರೆಯವರೆಲ್ಲ ಕೇಳ್ತಿದ್ದಾರೆ ಇನ್ನು ಎಲ್ಲಿ ಕಲ್ತ್ರಿ ಅಂತ. ಸೊ ಮಕ್ಕಳು ಹೇಳ್ತಾರೆ ಆರ್ಟ್ ಆಫ್ ಗಿವಿಂಗ್ ಅವರು ಮತ್ತು ಬೇರೆ ಸರ್ಕಾರಿ ಶಾಲೆಯಲ್ಲಿ 84ನೇ ಇಸ್ವಿಲಿ ಓದಿರೋಲ್ಲ ಬಂದು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅಂತೇಳಿ. ಹಾಗಾಗಿ ಅನೇಕ ರೀತಿ ಇಂಡೈರೆಕ್ಟಾಗಿ ಇದನ್ನು ಜಾಗೃತಿ ಮಾಡ್ತಾಯಿದ್ದಾರೆ. ತ್ಯಾಜ್ಯಗಳಿಂದ ನಾವು ಪುನರ್ಬಳಕೆ ಹೇಗೆ ಮಾಡ್ಬೋದು ಮತ್ತು ತ್ಯಾಜ್ಯದಿಂದ ಆಗುವ ಅನಾಹುತಗಳನ್ನು ತಪ್ಪಿಸೋದಕ್ಕೆ ಜಾಗೃತಿ ಹೇಗೆ ಮಾಡ್ಬೋದು ಎರಡೂ ಕೂಡ ಇಲ್ಲಿ ನಡೀತಾ ಇದೆ. ಆರ್ಟ್ ಆಫ್ ಗಿವಿಂಗ್ ಸಂಸ್ಥೆಯು ಶಾಲೆಯ ಮಕ್ಕಳಿಗೆ ತಮ್ಮ ಕಲಾ ಕೌಶಲ್ಯವನ್ನು ತೋರಲು ನೆರವಾಗಿದ್ದನ್ನು ಆ ಕಲಾಕೃತಿಗಳನ್ನು ಮಾರಾಟ ಮಾಡಿ ಅದರಿಂದ ಬಂದ ಹಣದಿಂದ ಅವರುಗಳಿಗೆ ಆಟವನ್ನಾಡುವುದಕ್ಕೆ ಅವಕಾಶ ಮಾಡಿರುವುದಕ್ಕೆ ಈ ಮಕ್ಕಳು ಸಂಸ್ಥೆಯನ್ನು ನೆನೆಯುತ್ತಾರೆ. ಹಾಗೆ ಶಾಲೆಯ ಅಂಗಳವನ್ನು ಸ್ವಚ್ಛಗೊಳಿಸಿ 10 ಗಿಡಗಳನ್ನು ನೆಟ್ಟು ಹಸಿರಾಗಿಸಿದ್ದಕ್ಕೆ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಆಟ ಎನ್ನುವುದು ನಮಗೆ ವಿಶ್ವಾಸವನ್ನು ತುಂಬುತ್ತದೆ.
ವಿಶ್ವಾಸವನ್ನು ತುಂಬುತ್ತದೆ, ರಿಲ್ಯಾಕ್ಸ್ ಆಗುವ ಮಾರ್ಗವಾಗಿದೆ. ಆದರೆ ನಾವು ಸ್ಪೋರ್ಟ್ಸ್ ಕಿಟ್ಸ್ ತಗೊಳ್ಳುವಂಥ ಶಕ್ತಿಯಲ್ಲಿ ನಮ್ಮಲ್ಲಿ ಶಕ್ತಿ ಇಲ್ಲ. ಆದ್ದರಿಂದ ಶಾಲೆಯ ಶಿಕ್ಷಕರು, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹಾಗೂ ಪೊಲೀಸ್ ಕಾಲೋನಿಗಳಿಂದ ಸರ್ಕಾರಿ ಪ್ರೌಢಶಾಲೆ ಹಳೆ ಸ್ಟೂಡೆಂಟ್ಸ್ಗಳು ಬಂದು ನಮಗೆ ಪೆನ್ಸಿಲನ್ನು ಮಾಡಿಕೊಡೋದು ಹೇಳ್ಕೊಟ್ಟಿದ್ದಾರೆ. ಆದರೆ ನಾವು ಯಾವತ್ತೂ ಅಷ್ಟೇ ಕಸ ಅಂದ್ಬಿಟ್ಟು ಎಲ್ಲ ಬಿಸಾಕಕ್ಕೆ ಹೋಗ್ಬಾರ್ದು. ಅದರಿಂದ ಏನಾದ್ರು ಪ್ರಯೋಜನ ಆಗುತ್ತೆ, ಆ ಪ್ರಯೋಜನ ಉಪಯೋಗಿಸ್ಕೊಂಡ್ರೆ ಅದು ನಮ್ಮ ಜೀವನದಲ್ಲಿ ಯಾವುದಾದ್ರು ಒಂದು ಸಾಧನೆ ಮಾಡಿದ್ದಂಗೆ ಆಗುತ್ತೆ. ಆದ್ದರಿಂದ ನಾವು ಎಂಥದನ್ನೇ ಆದರೂ ಬಿಸಾಕಬಾರದು. ಅದರಲ್ಲಿ ಏನಾದ್ರು ಉಪಯೋಗ ಆಗುತ್ತೆ ಅಂದರೆ ಅದನ್ನು ಮಡಿಕೋಬೇಕು. ನಾವು ಮಡಿಕೊಂಡು ಅದನ್ನು ನಾವು ಯೂಸ್ ಮಾಡಿ ಆಮೇಲೆ ಬಿಸಾಕಬೇಕು. ಅದು ಬೇಡ ನಮಗೆ, ಇದು ಬೇಡ ಅಂತ ಹೋಗಿ ಅಂಗಡಿಗಳಲ್ಲಿ ಸುಮ್ಮನೆ ಖರ್ಚು ಮಾಡೋದಕ್ಕಿಂತ ನಾವು ಅದರಲ್ಲಿ ಏನಾದ್ರು ಒಂದು ಸಾಧಿಸ್ಬೋದು. ಅಥವಾ ನಾನು ಸ್ಪೋರ್ಟ್ಸ್ ನಂಗೆ ತುಂಬ ಇಷ್ಟ, ಆದರೆ ನಾನು ಸ್ಪೋರ್ಟ್ಸಲ್ಲಿ ಏನಾದರೂ ಮಾಡಬೇಕು ಅಂತ ಇಷ್ಟ ಇರುತ್ತೆ. ಕೇರಮ್ ಅವ್ರ ವಾಲಿಬಾಲ್ ಏನಾದ್ರೂ ಒಂದು ಇಷ್ಟ ಆಗುತ್ತೆ. ನಾನು ಅದಕ್ಕೋಸ್ಕರ ನಾನು ಏನಾದ್ರು ಕೂಡಿಕೊಂಡು ಕಸವನ್ನು ಬಿಸಾಕ್ತೆ, ನಾನು ಏನಾದ್ರೂ ಒಂದು ಮಾಡ್ತೀನಿ. ಇನ್ವಿಟೇಷನ್ ಕಾರ್ಡಿಂದ ನಾವು ಮ್ಯಾಟ್ ಮಾಡಿದ್ದೀವಿ, ಮತ್ತು ವೇಸ್ಟ್ ಪೇಪರ್ಸ್ಗಳಿಂದ ವ್ಯಾನಿಟಿ ಬ್ಯಾಗ್ ಮಾಡಿದ್ದೀವಿ, ಬೋಟ್ ಮಾಡಿದ್ದೀವಿ, ದೆನ್ ಇನ್ನು ಸ್ವಲ್ಪ ಸ್ವಲ್ಪ ಅದು ಮಾಡಿದ್ದೀವಿ, ಬೋಟ್ಸು, ಶಿಪ್ಸು ಇದೆಲ್ಲ ಮಾಡಿದ್ದೀವಿ. ಮತ್ತು ಇನ್ವಿಟೇಷನ್ ಕಾರ್ಡಿಂದ ಫೋಟೋ ಫ್ರೇಮ್ ಮಾಡಿದ್ದೀವಿ, ಪೆನ್ಸಿಲಿಂದ ಬೊಂಬೆ ಮಾಡಿದ್ದೀವಿ, ಇದು ಚಿಟ್ಟೆ ಒಳಗಡೆ ಲಗ್ನಪತ್ರಿಕೆ ಒಳಗಡೆ ಇರೋ ಕಲರ್ಸ್ಗಳ ಪೇಪರ್ಗಳ್ಸ್ ತಗೊಂಡು ಲಗ್ನಪತ್ರಿಕೆಯಲ್ಲಿ ಚಿಟ್ಟೆ ಮಾಡಿದ್ದೀವಿ. ಆ ಚಿಟ್ಟೆ ಒಂಥರ ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಮತ್ತು ಪೆನ್ಸಿಲ್ದು. ನಾವು ಅದನ್ನೆಲ್ಲ ತೊಗೊಂಡು ನಮ್ಮ ಸ್ಕೂಲಲ್ಲಿ ಯಾರು ಫಂಕ್ಷನ್ ಇರೋ ದಿನ ಯಾರಾದರೂ ಬಂದಾಗ ಅದನ್ನು ಸೇಲ್ ಮಾಡ್ತೀವಿ. ಸೇಲ್ ಮಾಡಿ ನನಗೆ ಬುಕ್ಸ್ ಬೇಕಂದರೆ ಬುಕ್ಸ್ ತೊಗೋತೀನಿ, ಅಥವಾ ಏನಾರು ಆಟ ಸಾಮಾನು ಬೇಕಂದರೆ ಆಟಡೋಕ್ಕೆ ಸಾಮಾನುಗಳು ತೊಗೋತೀವಿ. ಕೇರಮ್ ಆರ್ ಶಟಲ್ ಕಾಕ್, ಬ್ಯಾಡ್ಮಿಂಟನ್ಸ್ ಯಾವ್ದಾರು ಒಂದು ತೊಗೊತೀವಿ. ಮತ್ತು ಅದನ್ನು ಸೇಲ್ ಮಾಡಿ ನಾವು ಆಟಾಡೋಕ್ಕೆ ಏನಾದ್ರು ತೊಗೊಂಡು ನಾವು ಅದನ್ನು ಪ್ಲೇ ಮಾಡ್ತಾ ಇರ್ತೀವಿ. ಎನಿ ಟೈಮ್ ಅದನ್ನ ಯೂಸ್ ಮಾಡ್ಕೊತಾ ಇರ್ತೀವಿ. ನಮಗೆ ಮೆಡಿಟೇಷನ್ ಹೇಳ್ಕೊಟ್ಟಿದ್ದಾರೆ, ನಾವು ಎಕ್ಸಾಮಲ್ಲಿ ಯಾವ ಥರ ಭಯ ಬೀಳ್ದಂಗೆ ಎಕ್ಸಾಮ್ ಬರೀಬೇಕು, ನಾವು ಹೆಂಗೆ ಪಾಸ್ ಆಗಬೇಕು, ಯಾವ ಥರ ನಾವು ಮಾರ್ಕ್ಸ್ ತೊಗೋಬೇಕು ಭಯ ಬೀಳ್ದಂಗೆ, ಎಲ್ಲ ರೈಟಿಂಗಲ್ಲೂ ಕ್ಲೀನಾಗಿ ಬರೀಬೇಕು, ಮತ್ತು ನಾವು ಅದರಲ್ಲಿ ಭಯ ಪಡ್ದಂಗೆ ಯಾರಿಗೂ ಹೆದರ್ಕೊಳ್ದಂಗೆ ಮಾರ್ಕ್ಸ್ ಬರೆದು ಮಾರ್ಕ್ಸ್ ಒಳ್ಳೆ ರೀತಿಯಲ್ಲಿ ತೊಗೊಂಡ್ರೆ ನಮ್ಮ ಅಪ್ಪ ನಮ್ಮಮ್ಮ ನಮಗೆ ಒಳ್ಳೆ ಹುಡುಗಿ ಅಂತ ಎಲ್ಲ ಕರೀತಾರೆ. KIIT ಮತ್ತು KISS ಸ್ಥಾಪಕರಾದ ಅಚ್ಯುತ್ ಸಮಂತ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಾವು ಇಂದು ತ್ಯಾಜ್ಯಗಳಿಂದಾಗುವ ವಸ್ತುಗಳನ್ನು ತಯಾರಿಸಿದ್ದೇವೆ. ಆದ್ದರಿಂದ ನಮಗೆ ಆನಂದ ಸಿಕ್ಕಿದೆ. ಇನ್ನೂ ಹೆಚ್ಚು ತ್ಯಾಜ್ಯಗಳಿಂದ ವಸ್ತುವನ್ನು ತಯಾರಿಸಲು ಆಸಕ್ತಿ ಇದೆ. ಇದನ್ನು ಕಲಿಸಿಕೊಟ್ಟ ನಮ್ಮ ಮುಖ್ಯೋಪಾಧ್ಯಾಯರಾದ ನಮ್ಮಂತಿರುವ ಸ್ಟೂಡೆಂಟ್ಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಾವು ನಮ್ಮ ಶಾಲೆಯಲ್ಲಿ ಹರಿಯುವ ಪೇಪರ್ ಎಲ್ಲ ಪ್ಲಾಸ್ಟಿಕ್ ವಸ್ತುಗಳಿಂದ ನಾವು ಗುಬ್ಬಿ ಮನೆ, ಪೆನ್ಸಿಲ್ಸಿಂದ ಗೊಂಬೆಗಳನ್ನ ಮತ್ತು ತೋರಣ, ಚಿಟ್ಟೆಗಳು, ಫೋಟೋ ಫ್ರೇಮ್ಗಳು ಇವನ್ನೆಲ್ಲ ತಯಾರಿಸಿದ್ದೇವೆ. ಇದನ್ನು ತಯಾರಿಸುವುದು ಹೇಗೆಂದರೆ, ಗುಬ್ಬಿ ಮನೆ ಒಂದು ನಾವು ಕುಡಿಯುವ ನೀರಿನ ಬಾಟಲ್ಗಳನ್ನು ಅರ್ಧಕ್ಕೆ ಕೊಯ್ದು ಅದಕ್ಕೆ ಪೈಂಟ್ ಮಾಡಿ ಒಂದು ಗುಬ್ಬಿಯನ್ನು ತಯಾರಿಸಿ ಅದಕ್ಕೆ ಸ್ವಲ್ಪ ಮಣ್ಣನ್ನು ಹಾಕಿ ಅದರ ಮೇಲಿಟ್ಟರೆ ಗುಬ್ಬಿ ಮನೆಯು ತಯಾರಾಗುತ್ತದೆ. ಮತ್ತು ಪೆನ್ಸಿಲ್ಗಳಿಗೆ ಹತ್ತಿಯಿಂದ ತಯಾರಾದ ಒಂದು ಬಟ್ಟೆ ಬರುತ್ತದೆ. ಆ ಬಟ್ಟೆಯನ್ನು ಮೊದಲು ಸುತ್ತಿ ಆದ ಮೇಲೆ ಒಂದು ಟೋಪಿಯನ್ನು ಇಕ್ಕಿ ಅದಕ್ಕೆ ತಾಯಿಯರು ಬಳಸುವ ಹಣೆಬೊಟ್ಟನ್ನು ಅರ್ಧಕ್ಕೆ ಕತ್ತರಿಸಿ ಅದಕ್ಕೆ ಬಾಯಿಯನ್ನು ಇಟ್ಟು ಮತ್ತು ಕಣ್ಣುಗಳನ್ನು ಇಟ್ಟು ಅದನ್ನು ಒಂದು ಗೊಂಬೆ ಪೆನ್ಸಿಲ್ ಎಂಬ ಪದದಿಂದ ತಯಾರಿಸುತ್ತೇವೆ. ಗಾರ್ಡನ್ ಟ್ವಿನ್ಸ್ಗಳು ನಮ್ಮ ಶಾಲೆಗೆ ವಾಲಿಬಾಲು, ಟೆನ್ನಿಸ್ ಬಾಲ್, ಬ್ಯಾಸ್ಕೆಟ್ಬಾಲು, ಕೈ ತೋಟಕ್ಕೆ ಬೇಕಾಗುವ ಸಾಮಗ್ರಿಗಳನ್ನೆಲ್ಲವನ್ನು ನಮಗೆ ನೀಡಿದ್ದಾರೆ. ಇದರಿಂದ ನಾವು ನಮ್ಮ ಶಾಲೆಯನ್ನು ಕೈತೋಟವನ್ನಾಗಿ ಮತ್ತು ನಮ್ಮ ಶಾಲೆಯಿಂದಾಗುವ ತ್ಯಾಜ್ಯವನ್ನು ವಸ್ತುಗಳನ್ನಾಗಿ ಪರಿವರ್ತಿಸುವ
ಅಭ್ಯಾಸವನ್ನು ಬೆಳೆಸಿಕೊಳ್ಳುತ್ತೇವೆ. ನಾವು 9:20 ಕೆಲ ಬೆಲ್ಲಾಗುತ್ತೆ ನಮ್ಮ ಸ್ಕೂಲಲ್ಲಿ, ನಾವೆಲ್ಲ ಬರ್ತೀವಿ. ಅವಾಗ ಬೆಲ್ಲಾಗಕ್ಕಿಂತ ಮುಂಚೆ ನಾವೆಲ್ಲ 7th standard ಅವರೆಲ್ಲ ಬಂದು ಮಕ್ಕಳು ಚಿಕ್ಕ ಮಕ್ಕಳು ಕೈಲೆಲ್ಲ ಪೇಪರ್ ಎಲ್ಲ ಹಾಯಿಸಿ ಆಮೇಲೆ ಹಿಂದೆ ಎಲ್ಲ ಹೋಗಿ ಟಾಯ್ಲೆಟ್ ಹತ್ರ ಎಲ್ಲ ಕ್ಲೀನ್ ಮಾಡಿಸಿ ಬಂದು ಕೈಕಾಲೆಲ್ಲ ತೊಳ್ಕೊಂಡು ಪ್ರೇಯರ್ ಅಲ್ಲಲ್ಲಿ ನಿಲ್ಲಿಸ್ತೀವಿ. ಪ್ರೇಯರ್ ಅಲ್ಲಲ್ಲಿ ಲೈನಲ್ಲಿ ನಿಲ್ಲಿಸಿ ಮಕ್ಕಳನ್ನೆಲ್ಲ ಕ್ಲೀನಾಗಿ ನಿಲ್ಲಿಸ್ತೀವಿ. ಪ್ರೇಯರ್ ಎಲ್ಲ ಆಗುತ್ತೆ. ನಮ್ಮ ಮಿಸ್ ಆಮೇಲೆ ಮಕ್ಕಳೇ ಇದನ್ನ ಯಾರ್ಯಾರು ಬಟ್ಟೆ ಕೊಳೆಯಾಗಿದೆ ನೋಡಿ ಅಂತಾರೆ, ನಾವೆಲ್ಲ ನೋಡ್ತೀವಿ. ಆಮೇಲೆ ಉಗುರು ಎಲ್ಲ ಚೆಕ್ ಮಾಡ್ತೀವಿ, ಬಟ್ಟೆ ಕೊಳೆಯಾಗಿದ್ರೆ ನೋಡ್ತೀವಿ. ನಾವೆಲ್ಲ ಬಂದಾದಮೇಲೆ ಹೋಗಿ ಕ್ಲಾಸಲ್ಲಿ ಕುತ್ಕೊತೀವಿ. ಕ್ಲಾಸಲ್ಲಿ ಕುತ್ಕೊಂಡಾದಮೇಲೆ ನಮ್ಮ ಕ್ಲಾಸ್ ಏನಾದರೂ ಗಲೀಜಾಗಿದ್ರೆ, ಪೇಪರ್ ಎಲ್ಲ ಬಿದ್ದಿದ್ರೆ ಎತ್ತಾಗ ಡಸ್ಟ್ಬಿನ್ಗೆ ಹಾಕ್ತೀವಿ. ನಾವು ಸ್ವಚ್ಛ ಭಾರತ ಅಂದ್ರೇನು ಅಂತ ನಮ್ಮ ಹಳ್ಳಿಯಲ್ಲಿರೋ ಮನೆ ಮನೆಗೂ ಹೋಗಿ ಸ್ವಚ್ಛ ಭಾರತ ಅಂದ್ರೇನು, ಕಸಗಳನ್ನ ಹೇಗೆ ವಿಂಗಡಣೆ ಮಾಡಬೇಕು ಅಂತ ಎಲ್ಲ ಹೇಳ್ಕೊಟ್ವಿ. ನಮ್ಮೂರು ಚೆನ್ನಾಗಿದ್ರೆ ನಮ್ಮ ಶಾಲೆ ಚೆನ್ನಾಗಿರುತ್ತೆ, ನಮ್ಮ ಶಾಲೆ ಚೆನ್ನಾಗಿದ್ರೆ ಇಡೀ ಅಕ್ಕಪಕ್ಕದ ಮನೆಯವರೆಲ್ಲ ಚೆನ್ನಾಗಿ ಸ್ವಚ್ಛವಾಗಿ ಇಟ್ಕೊಂಡಿರ್ತಾರೆ. ನಮ್ಮ ಹಳ್ಳಿ ಚೆನ್ನಾಗಿದ್ರೆ ನಮ್ಮ ಭಾರತ ದೇಶವೇ ಸ್ವಚ್ಛವಾಗಿರುತ್ತೆ. ಶಾಲೆಯ ಮಕ್ಕಳು ಓದಿನ ಜೊತೆಯಾಗಿ ಇಷ್ಟಪಟ್ಟು ಕಾಳಜಿ ವಹಿಸಿ ಕಸವನ್ನ ರಸವಾಗಿಸಿದ ಈ ಕಾರ್ಯಕ್ಕೆ ನಿಮ್ಮ ಮೆಚ್ಚುಗೆ ಇರಲಿ, ಬೆಂಬಲ ಇರಲಿ. ಹಾಗೆ ತ್ಯಾಜ್ಯವೆಂದು ಬಿಸಾಡಿದ ವಸ್ತುಗಳನ್ನ ಮನಸೆಳೆವ ಮೋಹಕ ಕಲಾತ್ಮಕ ವಸ್ತುಗಳನ್ನಾಗಿ ಪರಿವರ್ತಿಸುವ ಕಲೆಯನ್ನ ನಿಮ್ಮ ಮನೆಯ ಮಕ್ಕಳಿಗೂ ಕಲಿಸಿಕೊಡಿ. ಕಸವನ್ನ ರಸವನ್ನಾಗಿಸಿದ ಖುಷಿ ನಿಮ್ಮದಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಗಿಡದ ಕೊನೆಯ ಹಳ್ಳಿಯ ವಿದ್ಯಾರ್ಥಿಗಳು ತ್ಯಾಜ್ಯ ವಸ್ತುಗಳನ್ನ ಬಳಸಿಕೊಂಡು ಹಲವಾರು ಕಲಾಕೃತಿಗಳನ್ನ ರಚಿಸಿ ಅದನ್ನು ಇತರರಿಗೆ ಮಾರಿ ಅದರಿಂದ ಬಂದಂತಹ ಹಣದಿಂದ ತಮ್ಮ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಳ್ಳುತ್ತಿದ್ದಾರೆ ಅಂತ. ಹೀಗೆ ನಾವು ಕೂಡ ಒಮ್ಮೆ ಉಪಯೋಗಿಸಿದ ವಸ್ತುಗಳನ್ನ ಎಲ್ಲೆಂದರಲ್ಲಿ ಬಿಸಾಕದೆ ಅದರಿಂದ ಹಲವಾರು ಕಲಾಕೃತಿಗಳನ್ನ ರಚಿಸಿ ನಮ್ಮ ಮನೆಗಳಲ್ಲಿ ಇಟ್ಕೊಂಡಾಗ ಒಂದು ರೀತಿಯ ಮನಸ್ಸಿಗೆ ಖುಷಿ ಕೊಡುತ್ತೆ, ಜೊತೆಗೆ ಖರ್ಚು ವೆಚ್ಚವೂ ಕೂಡ ಕಡಿಮೆ ಆಗುತ್ತೆ. ಅದಕ್ಕಾಗಿ ನಾವು ನೀವೆಲ್ಲರೂ ಕೂಡ ಶ್ರಮ ಪಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀವಿ. ಅಲ್ಲಿಯವರೆಗೂ ನಮಸ್ಕಾರ.